अवधूत गुरु श्री चंद्रशेखर भारती अध्याय 12 शंकर मठद महापाठशाली बेंगलूरिन नगर जीवन के होंदिकोळ्ळुवुदु शास्त्रिगळिगे कष्टवायितु। नित्य परिचितवाद सस्य श्यामल शोभितवाद प्राचीन संस्कृति गागरवाद आ श्रृंगेरियल्ली आधुनिक वातावरणद यंत्र नागरिकतेय बेंगलूरिल्लि श्री शारदा सन्निधि श्री गुरु सन्निधिगळिंद तृप्ति शांति समाधानगळन्नु कोडुत्तिद्द क्षेत्र श्रृंगेरियल्लि नोडिदल्लेल्ल गिजिगिजि एंदु जन सम्मर्धदिंद तुंबि तुळुकुतिरुव गोंदलगळ नगर बेंगळूरिल्लि सदा तुंबि तुळुकुत्ता बळुकि हरियुव पावनियाद तुंगा नदिय समृद्धियल्लि तोट्टु नीरिगू नल्लिगे कैयोड्डुव बेंगळूरिल्लि नित्य जीवनद जंजडगळन्नेल्ल धैर्यवागि एदुरिसि मनस्सनु समाधान शांत स्थितिगे तरबहुदागित्तु श्रृंगेरियल्लि इल्लादरू मनसु इन्नु हेच्चिन गडिबिडि चिंते उद्वेग योचनेगळिंद प्रक्षुब्धवागुत्तित्तु एंतह कष्टगळन्नादरू शत्रु भीतियन्नादरू कोटेयोळगिनिंद एदुरिसबहुदु आदरे कोटेय होरगे बंदाग एष्टु रक्षक दळविद्दरू सालदल्लवे हागे आयतु शास्त्रिगळिगे पौर्वात्य नागरिकतेय प्रतीकवागिद्द श्रृंगेरियिंद पाश्चात्य नागरिकतेय मादरियल्लि बेळेयुत्तिद्द बेंगळूरिगे बंदाग एष्टु दिन ताने हीगे होंदिकोळ्ळदे इरलु साध्यवागुत्तदे मनसु क्रमेण बेंगळूरिन परिस्थितिगे होंदिकोळ्ळुत्ता बंतु अल्लियू सह अवरिगे इष्ट मित्ररु सिक्किदरु ಇದ್ದುದರಲ್ಲಿಯೇ ತಮ್ಮ ಅನುಕೂಲಗಳನ್ನು ಕಲ್ಪಿಸಿಕೊಂಡು ಶಂಕರ ಮಠ ಮುಂತಾದ ಸ್ಥಳಗಳಲ್ಲಿ ತಮ್ಮ ಕಾಲವನ್ನು ಕಳೆಯುತ್ತಿದ್ದರು ಲಕ್ಷ್ಮಮ್ಮನವರಿಗೂ ಸಹ ಅಲ್ಲಿಯ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಸ್ವಲ್ಪ ಕಾಲ ಬೇಕಾಯಿತು ಅವರಿಗಂತೂ ತಮ್ಮ ನರಸಿಂಹನೇ ಸರ್ವಸ್ವವಾಗಿದ್ದುದರಿಂದ ಇತರ ಯಾವ ಯೋಚನೆಗಳೂ ಬರಲೇ ಇಲ್ಲ ಮಗನ ಲಾಲನೆ ಪಾಲನೆ ಇದರಲ್ಲಿ ಅವರು ಮುಳುಗಿದ್ದರು ಅವನ ವಿದ್ಯಾಭ್ಯಾಸ ಅವನ ಆರೈಕೆ ಇದೇ ಅವರಿಗೆ ಸರ್ವಸ್ವವಾಗಿತ್ತು ಶೃಂಗೇರಿಯಲ್ಲಿ ನಡೆಯುತ್ತಿದ್ದಂತೆಯೇ ಇಲ್ಲಿಯೂ ಸಹ ಪೇಟೆಗೆಂದು ಹೊರಟ ನರಸಿಂಹನು ಮೂಕ ಪಂಚಾಶತಿಯನ್ನು ಹೇಳಿಕೊಳ್ಳುತ್ತಲೋ ಆನಂದ ಸಾಗರಸ್ಥವವನ್ನು ಹೇಳಿಕೊಳ್ಳುತ್ತಲೋ ಬಲು ದೂರ ನಡೆದುಕೊಂಡು ಹೋಗಿ ಬಿಡುತ್ತಿದ್ದರು ಹೀಗೆ ಮೈ ಮರೆತು ಸಾಗುವಾಗ ಬಸ್ಸು ಗಾಡಿಗಳಿಗೆ ಸಿಕ್ಕಿಕೊಳ್ಳುವ ಸಂದರ್ಭಗಳು ಹೆಚ್ಚಾಗಿದ್ದುದರಿಂದ ಲಕ್ಷ್ಮಮ್ಮನವರು ಮಗನನ್ನು ಪೇಟೆಗೆ ಕಳುಹಿಸುತ್ತಲೇ ಇರಲಿಲ್ಲ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿಕೊಂಡಿದ್ದರು ಮಗನ ಯೋಗಕ್ಷೇಮವೇ ಅವರಿಗೆ ಸರ್ವಸ್ವವಾಗಿದ್ದಿತು ನರಸಿಂಹನಿಗೂ ಸ್ವಲ್ಪ ಕಾಲ ತಂದೆಯ ಅನುಭವವೇ ಆಯಿತು ಸದಾ ಜನ ಸಮ್ಮರ್ಧದಿಂದ ದೂರವಿರಲು ಬಯಸುತ್ತಿದ್ದ ಆತನಿಗೆ ಈಗ ಜನ ಸಮ್ಮರ್ಧದ ಮಧ್ಯದಲ್ಲಿಯೇ ಇರಬೇಕಾದ ಪ್ರಸಂಗ ಒದಗಿತು ತನಗೆ ನಿತ್ಯ ಪರಿಚಯವಾಗಿದ್ದ ಶ್ರೀ ಶಾರದಾ ಸಾನ್ನಿಧ್ಯ ಶ್ರೀ ಗುರು ಸಾನ್ನಿಧ್ಯ ದೇವಸ್ಥಾನಗಳು ವಿಪಿನದ ಏಕಾಂತದ ಸ್ಥಳಗಳು ಮುಂತಾದವು ಬೆಂಗಳೂರು ನಗರದಲ್ಲಿ ಎಲ್ಲಿ ಬರಬೇಕು ಆದರೆ ನರಸಿಂಹನು ನಗರ ಜೀವನದ ಎಲ್ಲ ಅಸೌಕರ್ಯಗಳನ್ನು ನಿವಾರಿಸಿಕೊಂಡು ತನ್ನ ವಿದ್ಯಾಭ್ಯಾಸದಲ್ಲಿ ನಿರತನಾದನು ಬೆಂಗಳೂರಿನಂಥ ಆಧುನಿಕತೆಯ ವಾತಾವರಣದ ನಗರದಲ್ಲಿಯೂ ಸಹ ಯಾವ ಪ್ರಲೋಭನೆಗಳಿಗೂ ವಶನಾಗದೆ ತನ್ನ ಗುರಿಯತ್ತ ನಡೆದನು ಸದಾಚಾರ ಸಂಪನ್ನರು ಶಾಸ್ತ್ರಗಳಲ್ಲಿ ಪಾರಂಗತರು ಆಗಿದ್ದ ಉಪಾಧ್ಯಾಯರ ನೇತೃತ್ವದಲ್ಲಿ ನರಸಿಂಹನು ತನ್ನ ವ್ಯಾಸಂಗವನ್ನು ಅಹರ್ನಿಶಿ ನಡೆಸುತ್ತಾ ಬಂದನು ಜ್ಞಾನ ಪಿಪಾಸೆಯನ್ನು ತಣಿಸುವುದರಲ್ಲಿಯೇ ಮಗ್ನನಾದನು ಪಾಠಶಾಲೆಯಲ್ಲಿ ತರಗತಿಯು ಮುಕ್ತಾಯವಾದ ಬಳಿಕ ಆವರಣದಲ್ಲಿಯೇ ಇದ್ದ ಯಾವುದಾದರೂ ಮರದ ನೆರಳು ಬಳಿಕ ಮನೆ ಇವು ನರಸಿಂಹನ ವ್ಯಾಸಂಗ ಸ್ಥಳಗಳಾಗಿದ್ದವು ಮನೆಯಲ್ಲಿಯೂ ಓದು ಪಾಠಶಾಲೆಯಲ್ಲಿಯೂ ಓದು ಎಲ್ಲಿ ಹೋದರೂ ಅಧ್ಯಯನ ವಿಷಯವನ್ನು ಕುರಿತೇ ಆಲೋಚನೆ ಶೃಂಗೇರಿಯಲ್ಲಿದ್ದಂತೆಯೇ ಇಲ್ಲಿಯೂ ಮಿತ್ರರಿರುತ್ತಿದ್ದರು ಅವರೂ ಸಹ ತಮ್ಮ ಸಂದೇಹ ಸಂಶಯಗಳನ್ನು ನರಸಿಂಹನಲ್ಲಿ ಚರ್ಚಿಸಿ ತಮ್ಮ ಅನುಮಾನ ಪರಿಹಾರ ಮಾಡಿಕೊಳ್ಳುತ್ತಿದ್ದರು ಇಲ್ಲಿಯೂ ಸಹ ಜ್ಞಾನಬೋಧಕರಾಗಿದ್ದ ಉಪಾಧ್ಯಾಯರಿಗೂ ತನ್ನ ಸತೀರ್ಥ್ಯರಿಗೂ ನರಸಿಂಹನು ಅಚ್ಚುಮೆಚ್ಚಾದನು ಮಹಾಮಹೋಪಾಧ್ಯಾಯ ವೈದ್ಯನಾಥ ಶಾಸ್ತ್ರಿಗಳವರು ಪೂರ್ವ ಮೀಮಾಂಸಾ ಶಾಸ್ತ್ರಕ್ಕೂ ಮಹಾಮಹೋಪಾಧ್ಯಾಯ ಬೆಳ್ಳೂರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಇವರು ಶ್ರೀ ಶಿವಾಭಿನವ ನೃಸಿಂಹ ಭಾರತೀಯವರಲ್ಲಿ ವ್ಯಾಸಂಗ ಮಾಡಿದ್ದವರು ಉತ್ತರ ಮೀಮಾಂಸಾ ಶಾಸ್ತ್ರಕ್ಕೂ ಪ್ರಾಧ್ಯಾಪಕರಾಗಿದ್ದರು ಇವರುಗಳ ನೇತೃತ್ವದಲ್ಲಿ ನರಸಿಂಹ ಶಾಸ್ತ್ರೀಯ ಅಧ್ಯಯನ ಮುಂದುವರಿಯುತ್ತಾ ಬಂತು ತರಗತಿಯಲ್ಲಿ ಎಲ್ಲರಿಗಿಂತಲೂ ಕಿರಿಯವನಾಗಿದ್ದ ಈ ವಿದ್ಯಾರ್ಥಿಯು ಅಪೂರ್ವ ಪ್ರತಿಭಾವಂತನಾಗಿದ್ದನು ಅತಿ ಶೀಘ್ರದಲ್ಲಿಯೇ ಕಠಿಣವಾದ ಪಾಠಗಳನ್ನು ಸಹ ಕಲಿಯುತ್ತಿದ್ದ ಆತನ ಮೇಧಾಶಕ್ತಿ ಉಪಾಧ್ಯಾಯರಿಗೆ ಆಶ್ಚರ್ಯವನ್ನುಂಟು ಮಾಡುತ್ತಿತ್ತು ಪಾಠ ಪ್ರವಚನಗಳು ಹಾಕಿಕೊಂಡಿದ್ದ ಕಾಲಮಿತಿಗಿಂತ ಬಹಳ ಮೊದಲೇ ಮುಗಿದು ಪೂರ್ವ ಮೀಮಾಂಸಾ ಶಾಸ್ತ್ರವು ಬಲುಬೇಗ ನರಸಿಂಹನಿಗೆ ಹೃದ್ಗತವಾಯಿತು
ಈ ವಿದ್ಯಾರ್ಥಿಯ ಉನ್ನತಿಯ ವಿಷಯದಲ್ಲಿ ವೇದ ಬ್ರಹ್ಮ ವೈದ್ಯನಾಥ ಶಾಸ್ತ್ರಿಗಳ ಅಭಿಮಾನಕ್ಕೆ ಎಲ್ಲಿಯೇ ಇರಲಿಲ್ಲ. ಈತನ ಮೇಧಾಶಕ್ತಿ, ಆಳವಾದ ಪಾಂಡಿತ್ಯ, ಕಲಿಯುವುದರಲ್ಲಿದ್ದ ಶ್ರದ್ಧಾಸಕ್ತಿ, ನಡೆ ನುಡಿ ಮುಂತಾದುದನ್ನು ಮನಸಾ ಮೆಚ್ಚಿಕೊಂಡಿದ್ದರು. ಮುಂದೆ ಶ್ರೀ ನರಸಿಂಹ ಶಾಸ್ತ್ರಿಯವರು ದಕ್ಷಿಣಾಂ ನ್ಯಾಯಪೀಠಕ್ಕೆ ನಿಯೋಜಿತರಾದಾಗ ಅವರಿಗಾದ ಆನಂದ ಅಷ್ಟಿಷ್ಟಲ್ಲ. ಆ ಪೀಠಕ್ಕೆ ಶ್ರೀ ನರಸಿಂಹ ಶಾಸ್ತ್ರಿಗಳೇ ಯೋಗ್ಯವಟುವೆಂದು, ಅವರ ತಪಶಕ್ತಿಯಿಂದ ಆ ಪೀಠದ ಕೀರ್ತಿ ಗೌರವಗಳು ಹೆಚ್ಚುವುದೆಂದು ಆತ್ಮೀಯತೆಯಿಂದ ನುಡಿದಿದ್ದರು. ವಿದ್ಯಾಗುರುಗಳ ಆಶೀರ್ವಾದ, ಜಗದ್ಗುರುಗಳ ಅನುಗ್ರಹ ದೊರಕುತ್ತಿದ್ದಂತೆಯೇ ಶ್ರೀ ಶಾರದೆಯೂ ಒಲಿದಳು. ಸರ್ವಜ್ಞಂ ಶ್ರೀ ನೃಸಿಂಹಂ ಗುರು ಶಿವದೈತೆ ಎಂದು ಶ್ರೀ ಜಗದ್ಗುರುವರ್ಯರು ಜಗದಾಂಬೆಯನ್ನು ಪ್ರಾರ್ಥಿಸಿದ್ದು ವ್ಯರ್ಥವಾಗುವುದುಂಟೆ? ಶ್ರೀ ನರಸಿಂಹ ಶಾಸ್ತ್ರಿಗಳು ಶೃಂಗೇರಿಯಲ್ಲಿ ಇದ್ದಾಗ ಪ್ರತಿ ಪ್ರದೋಷದ ಸಂಜೆಯೂ ಶ್ರೀ ವಿದ್ಯಾಶಂಕರ ದೇವಾಲಯಕ್ಕೆ ಹೋಗಿ ಅಲ್ಲಿ ಶಿವಮಾನಸ ಪೂಜಾ ಮಗ್ನರಾಗುತ್ತಿದ್ದರು. ಬೆಂಗಳೂರಿಗೆ ಬಂದ ನಂತರ ಸ್ವಲ್ಪ ದಿನ ಅವರಿಗೆ ಪ್ರದೋಷ ಪೂಜೆಗೆ ಸರಿಯಾದ ಸ್ಥಳವೂ ಸಿಕ್ಕಲಿಲ್ಲ. ಕಡೆಗೆ ಗವಿಪುರದ ಶ್ರೀ ಗಂಗಾಧರೇಶ್ವರ ದೇವಾಲಯವು ಅವರಿಗೆ ಪ್ರಶಸ್ತ ಸ್ಥಳವೆನ್ನಿಸಿ ಪ್ರತಿ ಪ್ರದೋಷ ದಿನವೂ ಅವರು ಸಂಜೆ ಅಲ್ಲಿಗೆ ಹೋಗಿ ಶಿವಮಾನಸ ಪೂಜೆ ನಿರತರಾಗಿ ಮೈಮರೆಯುತ್ತಿದ್ದರು. ಶ್ರೀ ಗುರುವರ್ಯರಿಗೆ ಆಗಾಗ ನರಸಿಂಹನ ಯೋಗಕ್ಷೇಮ, ವಿದ್ಯಾ ಪ್ರಗತಿ ಇವುಗಳ ವಿಷಯವಾಗಿ ವರದಿ ಹೋಗುತ್ತಿತ್ತು. ಶ್ರೀ ಗುರುವರ್ಯರಿಗೆ ತಮ್ಮ ಶಿಷ್ಯನ ಅಭ್ಯುದಯವನ್ನು ಕೇಳಿ ತೃಪ್ತಿ ಸಮಾಧಾನಗಳನ್ನು ಹೊಂದುತ್ತಿದ್ದರು, ಹರ್ಷ ಸಂತೋಷಗಳನ್ನು ವ್ಯಕ್ತಪಡಿಸುತ್ತಿದ್ದರು. ಅಧ್ಯಾಯ 13, ಶಿಷ್ಯ ಸ್ವೀಕಾರದ ನಿರ್ಧಾರ. 1911 ತಮ್ಮ ದಕ್ಷಿಣ ದೇಶ ಸಂಚಾರದಿಂದ ಹಿಂತಿರುಗಿದ್ದ ಶ್ರೀ ನೃಸಿಂಹ ಭಾರತಿ ಸ್ವಾಮಿಗಳವರ ದೇಹಾರೋಗ್ಯವು ಅಷ್ಟು ತೃಪ್ತಿಕರವಾಗಿರಲಿಲ್ಲ. ಸಂಚಾರಾಂತ್ಯದಲ್ಲಿ ನಂದಿ ಬೆಟ್ಟಕ್ಕೆ ಗುರುಗಳು ಆಗಮಿಸಿದ್ದರು. ಅಲ್ಲಿಯ ಅಮೃತ ಸರೋವರದಲ್ಲಿ ಸ್ನಾನಗೈದು ನೀರಿನಲ್ಲಿಯೇ ಬಹಳ ಕಾಲ ಇದ್ದು ಆ ಬಳಿಕ ಹೊರಬಂದ ಗುರುಗಳಿಗೆ ಶೀತದಿಂದ ಹೃದಯ ಶೂಲೆ ಆರಂಭವಾಯಿತು. 4 ವರ್ಷಗಳ ಕಾಲ ಉಷ್ಣ ದೇಶಗಳ ಸಂಚಾರ ಮಾಡಿ ಆ ಬಳಿಕ ಅತ್ಯಂತ ಶೀತಲವಾದ ಅಮೃತ ಸರೋವರದ ಜಲದಿಂದ ಸ್ನಾನ ಮಾಡಲಾಗಿ ದೇಹ ಪ್ರಕೃತಿಯು ವಿರೋಧವಾಯಿತು. ಆಗಾಗ ಆಲಸ್ಯ ಉಂಟಾಗುತ್ತಿತ್ತು, ದೇಹಕ್ಕೆಲ್ಲ ಅತ್ಯಂತ ಯಾತನೆಯೂ ಉಂಟಾಗುತ್ತಿತ್ತು. ಆದರೆ ಗುರುಗಳು ಇದನ್ನೆಲ್ಲ ತೋರ್ಪಡಿಸಿಕೊಳ್ಳುತ್ತಿರಲಿಲ್ಲ, ಔಷಧಿ ಪಥ್ಯಗಳನ್ನೂ ಸಹ ಸ್ವೀಕರಿಸುತ್ತಿರಲಿಲ್ಲ. ಹತ್ತಿರವೇ ಇರುತ್ತಿದ್ದ ಆಪ್ತವರ್ಗದವರು ಅವರ ದೇಹವು ಯಾತನೆ ಪಡುವುದನ್ನು ನೋಡಿ ಅನುಕಂಪ ಪಡಬಹುದಾಗಿತ್ತೇ ವಿನಃ ತಾವು ಅನುಭವಿಸುವಂತಿರಲಿಲ್ಲ. ಇಷ್ಟಾದರೂ ಗುರುಗಳು ಸ್ನಾನಾದಿ ಕರ್ಮಗಳನ್ನು, ಪೂಜಾದಿ ಅನುಷ್ಠಾನಗಳನ್ನು ಬಿಡಲಿಲ್ಲ. ಕ್ಲುಪ್ತ ಕಾಲದಲ್ಲಿ ಪ್ರತಿ ಕಾರ್ಯವನ್ನು ನಿಯಮಬದ್ಧವಾಗಿ ನಡೆಸಿಕೊಂಡು ಹೋಗುತ್ತಿದ್ದರು. 1912 ವೇಳೆಗೆ ವ್ಯಾಧಿಯು ಪ್ರಬಲವಾಯಿತು. ಶೈತ್ಯ ದೋಷದಿಂದ ಗುರುಗಳು ಕೃಶರಾಗುತ್ತಾ ಬಂದರು. ಶರೀರ ಜೀರ್ಣವಾಗುತ್ತಾ ಬಂತೆಂದು, ಇನ್ನು ಅದನ್ನು ಕಳಚಿ ಹಾಕಿ ಸ್ವತಂತ್ರರಾಗಬೇಕೆಂದು ಗುರುಗಳಿಗೆ ಪದೇ ಪದೇ ಪ್ರೇರಣೆಯಾಗುತ್ತಿತ್ತು. ಇದಕ್ಕೆ ಪೂರ್ವಭಾವಿಯಾಗಿ ಗುರುಗಳು ತಾವೇ ಸ್ವತಃ ಪಾಠ ಪ್ರವಚನ ನಡೆಸುತ್ತಿದ್ದುದನ್ನು ನಿಲ್ಲಿಸಿದ್ದರು. ಶಿಷ್ಯರಿಗೆ ಪಾಠ ಹೇಳುವ ವಿಷಯದಲ್ಲಿ ಯಾವಾಗಲೂ ಉತ್ಸಾಹಿಗಳಾಗಿದ್ದ ಗುರುಗಳು ಈಗ ತಾವೇ ಪಾಠಗಳನ್ನು ನಿಲ್ಲಿಸಿದ್ದುದು ಶಿಷ್ಯರಿಗೆಲ್ಲ ಚಿಂತೆಯುಂಟು ಮಾಡಿತು ಮತ್ತು ಸಮೀಪವರ್ತಿಗಳಿಗೆ ಆತಂಕ ಉಂಟು ಮಾಡಿತು. ಗುರುಗಳು ಹೆಚ್ಚು ಹೆಚ್ಚು ಅಂತರ್ಮುಖಿಗಳಾಗುತ್ತಾ ಬಂದರು. ಶಿಷ್ಯರೆಲ್ಲ ಗುರುವರ್ಯರು ಬೇಗ ಗುಣಮುಖರಾಗಲೆಂದು ದೇವರಲ್ಲಿ ಮೊರೆ ಇಡುತ್ತಿದ್ದರೂ ಮನಸ್ಸಿನಲ್ಲಿ ಅವರಿಗೂ ಸಹ ಹರ್ಷ ಸಂತೋಷಗಳು ಕಡಿಮೆಯಾಗುತ್ತಾ ಬಂದವು. ಶ್ರೀ ಗುರುವರ್ಯರು ಉದ್ದೇಶಿಸಿದ್ದ ಕಾರ್ಯಗಳೆಲ್ಲವೂ ಜಯಪ್ರದವಾಗಿ ನಡೆದಿದ್ದವು. ತಮ್ಮೆಲ್ಲ ಕೆಲಸಗಳು ಪೂರೈಸಿದ ಬಳಿಕ ಇನ್ನೇತಕ್ಕೆ ತಾವು ದೇಹ ಬಂಧನದಲ್ಲಿರಬೇಕು? ಶೃಂಗೇರಿಯಲ್ಲಿಯೂ ಬೆಂಗಳೂರಿನಲ್ಲಿಯೂ ಸಂಸ್ಕೃತ ಪಾಠಶಾಲೆಗಳನ್ನು ಆರಂಭಿಸಿದುದು, ಶ್ರೀ ಶಂಕರ ಜಯಂತ್ಯುತ್ಸವವನ್ನು ಪ್ರತಿ ವರ್ಷವೂ ನಡೆಸುವಂತೆ ವ್ಯವಸ್ಥೆ ಮಾಡಿದುದು, ಕಾಲಡಿ ಕ್ಷೇತ್ರವನ್ನು ಪರಿಷ್ಕರಿಸಿ ಅಲ್ಲಿ ಶ್ರೀ ಶಂಕರ ಮಠವನ್ನು ಸ್ಥಾಪಿಸಿದುದು, ಶ್ರೀ ಶಂಕರರ ಗ್ರಂಥಗಳನ್ನೆಲ್ಲ ಸರಿಯಾಗಿ ಸಂಪಾದಿಸಿ ಸಂಶೋಧಿಸಿ ಪುನರ್ ಮುದ್ರಣ ಮಾಡಿಸಿದುದು, ಹೀಗೆ ತಾವು ಸಂಕಲ್ಪಿಸಿದ್ದ ಕಾರ್ಯಗಳೆಲ್ಲವೂ ತೃಪ್ತಿಕರವಾಗಿ ನೆರವೇರಿದ್ದವು. ಸಂಚಾರದಿಂದ ಹಿಂದಿರುಗಿದಾಗಲೇ ಶ್ರೀ ಶಾರದಾ ಸನ್ನಿಧಿಯಲ್ಲಿ ಅಂಜಲಿ ಬದ್ಧರಾಗಿ ಅಥ ಪರಂ ಕಿಂ ಕರಣೀಯಮಸ್ತಿ ಎಂದು ಜಗದಂಬೆಯನ್ನು ಪ್ರಾರ್ಥಿಸಿದ್ದರು. ತಮ್ಮ ಕೆಲಸಗಳೆಲ್ಲವೂ ಮುಗಿದು ಇನ್ನು ಮಾಡುವುದೇನಿದೆ? ಶಿಷ್ಯ ಪರಿಗ್ರಹಣ ತಾನೇ? ಹೌದು, ಉಳಿದಿದ್ದುದು ಅದು ಒಂದೇ ಕೆಲಸ. ಅದನ್ನೂ ಸಹ ಅವರು ಬಹಳ ಹಿಂದೆಯೇ ಮಾಡಿಬಿಟ್ಟಿದ್ದರು. ತಮ್ಮ ಉತ್ತರಾಧಿಕಾರಿಯನ್ನು ಮನಃಪೂರ್ವಕವಾಗಿಯೂ, ಹೃತ್ಪೂರ್ವಕವಾಗಿಯೂ, ಆತ್ಮಪೂರ್ವಕವಾಗಿಯೂ ಬಹಳ ಹಿಂದೆಯೇ ನೇಮಿಸಿಬಿಟ್ಟಿದ್ದರು. ಇನ್ನು ಉಳಿದುದೆಂದರೆ ತಮ್ಮ ಆ ಒಳ ನಿರ್ಧಾರವನ್ನು ಹೊರಗೆಡಹಿ ಶಿಷ್ಯ ಪರಿಗ್ರಹಣ ಕಾರ್ಯವನ್ನು ಲೋಕಕ್ಕೆ ಅರಿಯುವಂತೆ ಮಾಡುವುದೇ ತಾನೇ?
ಆಂತರ್ಯವನ್ನು ಹೊರಗೆಡಹಲು ಸೂಕ್ತ ನಿರ್ಧಾರವನ್ನು ಪ್ರಕಟಿಸಲು ಇದೇ ಸರಿಯಾದ ಸಮಯವೆಂದು ಬಗೆದು ತಮ್ಮ ಆಪ್ತ ಕಾರ್ಯಭಾರಿಯಾಗಿದ್ದ ಶ್ರೀಕಂಠ ಶಾಸ್ತ್ರಿಗಳಿಗೆ ಕರೆ ಕಳುಹಿಸಿದರು. ಗುರುಗಳಿಗೆ ಅತ್ಯಂತ ಆಪ್ತರು, ಗುರು ಸೇವೆಯಲ್ಲಿ ನಿಷ್ಠರು ಮತ್ತು ಗುರುವರ್ಯರ ಯೋಗಕ್ಷೇಮದಲ್ಲಿ ಸದಾ ನಿರತರೂ ಆಗಿದ್ದ ಶ್ರೀಕಂಠ ಶಾಸ್ತ್ರಿಗಳಿಗೆ ಗುರುಗಳ ಅನಾರೋಗ್ಯವು ಬಹಳ ಯೋಚನೆಗೆ ಕಾರಣವಾಗಿತ್ತು. ಎಷ್ಟು ಪ್ರಾರ್ಥಿಸಿದರೂ ಔಷಧ ಪದ್ಯಗಳಿಗೆ ಗುರುಗಳು ಒಪ್ಪದಿದ್ದುದರಿಂದ ಶಾಸ್ತ್ರಿಗಳು ಖಿನ್ನರಾಗಿದ್ದರು. ಇದಲ್ಲದೆ ಪೀಠಕ್ಕೆ ಯೋಗ್ಯವಾದ ಉತ್ತರಾಧಿಕಾರಿಯ ನೇಮಕ ವಿಷಯವಾಗಿಯೂ ಶಾಸ್ತ್ರಿಗಳಿಗೆ ಪ್ರಬಲವಾದ ಯೋಚನೆಯಿತ್ತು. ನಮಸ್ಕರಿಸಿ ನಮ್ರರಾಗಿ ನಿಂತ ಶಾಸ್ತ್ರಿಗಳಿಗೆ ಕುಳಿತುಕೊಳ್ಳುವಂತೆ ಸೂಚಿಸಿ ಗುರುವರ್ಯರು ತಮ್ಮ ಪ್ರಯಾಣ ಸನ್ನಿಹಿತವಾಗುತ್ತಿರುವುದರಿಂದ ಶಿಷ್ಯ ಪರಿಗ್ರಹಣ ಮಾಡಿ ಅವರಿಗೆ ಸಂಪೂರ್ಣ ಭಾರವನ್ನು ವಹಿಸಿ ತಾವು ಆ ಸಂಬಂಧದಿಂದ ನಿವೃತ್ತರಾಗಬೇಕೆಂಬ ಅಭಿಪ್ರಾಯವಿದೆ ಎಂದು ಇನ್ನು ಹೆಚ್ಚು ದಿನ ದೇಹಧಾರಣೆ ಮಾಡಲು ಸಾಧ್ಯವಿಲ್ಲವೆಂದು ತಿಳಿಸಿದರು. ಶಾಸ್ತ್ರಿಗಳು ಮೌನವಾಗಿ ದುಃಖದಿಂದ ಕುಳಿತಿದ್ದರು. ಗುರುಗಳು ತಮ್ಮ ಮಾತನ್ನು ಮುಂದುವರಿಸಿ ತಮ್ಮ ಸ್ಥಾನಕ್ಕೆ ಬರಲು ಅರ್ಹರೆಂದು ಹಲವಾರು ವರ್ಷಗಳಿಂದ ತಮ್ಮ ಹೃದಯದಲ್ಲಿಯೇ ತೀರ್ಮಾನಿಸಿಕೊಂಡಿದ್ದ ಶ್ರೀ ನರಸಿಂಹ ಶಾಸ್ತ್ರಿಗಳಿಗೆ ಸನ್ಯಾಸಾಶ್ರಮವನ್ನು ಕೊಡಿಸಿ ಅವರನ್ನೇ ತಮ್ಮ ಸ್ಥಾನಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡಲು ನಿಷ್ಕರ್ಷಿಸಿಕೊಂಡಿರುವುದಾಗಿ ನುಡಿದರು. ಗುರುಗಳ ನಿರಾಶಾದಾಯಕ ಸ್ಥಿತಿಯಿಂದ ಮೊದಲೇ ಚಿಂತಿತರಾಗಿದ್ದ ಶಾಸ್ತ್ರಿಗಳು ಈಗ ಇನ್ನೂ ಭೀತರಾದರು. ತಮ್ಮ ಅಂತ್ಯ ಸಮೀಪವಾಯಿತೆಂದು ಗುರುಗಳೇ ನುಡಿಯುತ್ತಿರುವಾಗ ಅದನ್ನು ನಂಬದಿರುವುದು ಹೇಗೆ ತಾನೇ ಸಾಧ್ಯ? ಗುರುಗಳ ಇಚ್ಛೆಯಂತೆ ಉತ್ತರಾಧಿಕಾರಿಯ ವಿಚಾರವಾಗಿ ಗುರುಗಳ ನಿರ್ಧಾರವನ್ನು ಮೈಸೂರಿನ ಮಹಾರಾಜರು, ಗುರುಭಕ್ತರು ಮತ್ತು ಶ್ರೀ ನೃಸಿಂಹ ಭಾರತಿ ಸ್ವಾಮಿಗಳವರಿಗೆ ಆಪ್ತತಮರೂ ಆಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಶ್ರುತಪಡಿಸಿ ಶ್ರೀ ನರಸಿಂಹ ಶಾಸ್ತ್ರಿಗಳನ್ನು ಬೆಂಗಳೂರಿನಿಂದ ಶೃಂಗೇರಿಗೆ ಕರೆದುಕೊಂಡು ಬರಲು ಕುಣಿಗಲ್ ರಾಮಶಾಸ್ತ್ರಿಗಳು ಕಳುಹಿಸಲ್ಪಟ್ಟರು. ಆಗ ಬೆಂಗಳೂರಿನಲ್ಲಿಯೇ ವಸತಿ ಮಾಡಿದ್ದ ಮಹಾರಾಜರು ಗುರುವರ್ಯರ ದೇಹಸ್ಥಿತಿಯನ್ನು ತಿಳಿದು ಅತ್ಯಂತ ವ್ಯಸನಗೊಂಡು ಅವರ ಆಜ್ಞೆಯನ್ನು ಶಿರಸಾವಹಿಸಿ ನಡೆಸಿಕೊಡಲು ಸಿದ್ಧರಾಗಿರುವುದಾಗಿ ವರ್ತಮಾನ ಕಳುಹಿಸಿದರು. ಅಷ್ಟರಲ್ಲಿ ಗುರುವರ್ಯರ ಆರೋಗ್ಯ ಇನ್ನೂ ಕೆಡುತ್ತಾ ಬಂತು. ಕೆಮ್ಮು ಹೆಚ್ಚುತ್ತಾ ಬಂದು ಮಾತನಾಡಲು ಸಹ ಪ್ರತಿಬಂಧಕವಾಗುತ್ತಿತ್ತು. ಈ ಮಧ್ಯೆ ರಾಜ್ಯದ ಮುಖ್ಯ ವೈದ್ಯಾಧಿಕಾರಿಗಳು ಶೃಂಗೇರಿಗೆ ಭೇಟಿ ಕೊಟ್ಟು ಗುರುವರ್ಯರ ದೇಹಾರೋಗ್ಯವನ್ನು ಪರೀಕ್ಷಿಸಿ ಅಂತರಿಸುವ ಕಾಲವು ಸಮೀಪವಾಗಿಯೇ ಇರಬಹುದೆಂದು ಸೂಚಿಸಿ ಶಿಷ್ಯವರ್ಗದವರಿಗೆ ಭೇಟಿಯನ್ನುಂಟು ಮಾಡಿದ್ದರು. ಇದಕ್ಕೆ ಸರಿಯಾಗಿ ಫಾಲ್ಗುಣ ಬಹುಳ ತ್ರಯೋದಶಿ ರಾತ್ರಿ 10 ಗಂಟೆಗೆ ಪ್ರಾರಂಭವಾದ ಕೆಮ್ಮು ರಾತ್ರಿ 1 ಗಂಟೆಯವರೆಗೂ 3 ಗಂಟೆಗಳ ಸತತವಾಗಿ ತೊಂದರೆಯನ್ನು ಕೊಟ್ಟಿತು. ಬೆಂಗಳೂರಿನಿಂದ ನರಸಿಂಹ ಶಾಸ್ತ್ರಿಗಳು ಬರುವುದರೊಳಗೆ ಗುರುವರ್ಯರು ಮುಕ್ತರಾಗಬಹುದೆಂಬ ಶಂಕೆ ಎಲ್ಲರಲ್ಲಿಯೂ ಮೂಡಿತು. ಈ ಮಧ್ಯೆ ಕುಣಿಗಲ್ ರಾಮಶಾಸ್ತ್ರಿಗಳಿಗೂ ಸಹ ಒಂದು ಪತ್ರ ಕಳುಹಿಸಲಾಗಿತ್ತು. ಆ ಪತ್ರದಂತೆ ರಾಮಶಾಸ್ತ್ರಿಗಳು ನರಸಿಂಹ ಶಾಸ್ತ್ರಿಗಳನ್ನು ಕರೆದುಕೊಂಡು ಬರುವುದು ಎಷ್ಟು ಶೀಘ್ರವೆಂದರೂ 3 ದಿವಸಗಳು ಬೇಕಾಗಬಹುದೆಂದು, ಅಷ್ಟರಲ್ಲಿ ಶಿಷ್ಯ ಪರಿಗ್ರಹಣ ಮಾಡಬೇಕಾದ ಸಂದರ್ಭ ಬಂದಲ್ಲಿ ಸಮೀಪವರ್ತಿಗಳಲ್ಲಿ ಸಿದ್ಧರಾಗಿರುವ ಒಬ್ಬರನ್ನು ನಿರ್ದೇಶಿಸಿರುವುದು ಅನುಕೂಲವೆಂದು ಶ್ರೀಕಂಠ ಶಾಸ್ತ್ರಿಗಳು ಸೂಚಿಸಿದರು. ಗುರುಗಳಿಗೆ ಅದು ಇಷ್ಟವಿರದಿದ್ದರೂ ಒತ್ತಾಯ ಹೆಚ್ಚಾದಾಗ ಶಾಸ್ತ್ರಿಗಳನ್ನು ಕುರಿತು ಅರ್ಹರಾರು ಎಂದು ಕೇಳಿದರು. ಆಗ ಶಾಸ್ತ್ರಿಗಳು ಒಬ್ಬರ ಹೆಸರನ್ನು ಸೂಚಿಸಿದರು. ಅವನು ಮಂದಮತಿ, ಅಕ್ಷರಸ್ಥನಾಗಲಾರ ಎಂದು ನುಡಿದರು ಗುರುಗಳು. ಇನ್ನೊಂದು ಹೆಸರನ್ನು ಶಾಸ್ತ್ರಿಗಳು ಸೂಚಿಸಿದರು. ಪರಿಶುದ್ಧವಾದ ಆಚಾರ್ಯರ ಸ್ಥಾನದಲ್ಲಿ ಅವನನ್ನು ನಿಯಮಿಸುವುದಕ್ಕಿಂತಲೂ ಆ ಸ್ಥಾನವನ್ನು ಶೂನ್ಯವಾಗಿ ಬಿಡುವುದೇ ಲೇಸು ಎಂದು ಉತ್ತರ ಬಂತು. ಶಾಸ್ತ್ರಿಗಳು ಮೂರನೆಯವನ ಹೆಸರನ್ನು ಹೇಳಿದಾಗ ಯಾವ ಅಭಿಪ್ರಾಯವನ್ನೂ ವ್ಯಕ್ತಪಡಿಸದೆ ಪೂರ್ವ ನಿರ್ದಿಷ್ಟವಾದ ನರಸಿಂಹ ಶಾಸ್ತ್ರಿಯನ್ನು ರಾಮಶಾಸ್ತ್ರಿಯು ಕರೆ ತರುವನಷ್ಟೇ, ಅವನು ಬರಲಿ ಎಂದು ನುಡಿದು ತಮಗೆ ಅತ್ಯಂತ ಆನಂದದಾಯಿನಿಯಾಗಿದ್ದ ಶ್ರೀ ಸದಾಶಿವ ಬ್ರಹ್ಮೇಂದ್ರರ ಆತ್ಮ ವಿದ್ಯಾವಿಲಾಸವೆಂಬ ಗ್ರಂಥವನ್ನೋದುವಂತೆ ಶಾಸ್ತ್ರಿಗಳಿಗೆ ಆಜ್ಞೆಯಿತ್ತರು. ಆ ಸಂದರ್ಭದಿಂದಲೂ ಇತರ ವಿದ್ಯಮಾನಗಳಿಂದಲೂ ಶ್ರೀ ನರಸಿಂಹ ಶಾಸ್ತ್ರಿಗಳಲ್ಲದೆ ಬೇರೆಯವರನ್ನು ಶೃಂಗಗಿರಿ ಪೀಠದ ಆಚಾರ್ಯರನ್ನಾಗಿ ಮಾಡುವುದರಲ್ಲಿ ಗುರುವರ್ಯರ ಸಂಕಲ್ಪವೂ ಇಲ್ಲ, ಈಶ್ವರೇಚ್ಛೆಯೂ ಇಲ್ಲವೆಂದು ಶಾಸ್ತ್ರಿಗಳಿಗೆ ಮನವರಿಕೆಯಾಗಿ ಅವರು ಆ ವಿಚಾರದಿಂದ ವಿರಮಿಸಿದರು. ಈ ಕುಣಿಗಲ್ ರಾಮಶಾಸ್ತ್ರಿಗಳು ಕುಣಿಗಲ್ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ಸ್ವೀಕೃತ ಪುತ್ರರು. ಕುಣಿಗಲ್ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಗುರುಗಳ ಪೂರ್ವಾಶ್ರಮದ ಅಣ್ಣಂದಿರು, ಅರಮನೆಯ ಮಹಾವಿದ್ವಾಂಸರು. ಈ ಕುಣಿಗಲ್ ರಾಮಶಾಸ್ತ್ರಿಗಳು ಮೊದಲಿನಿಂದಲೂ ಗುರುಗಳ ಅನುಗ್ರಹಕ್ಕೂ ಕೃಪೆಗೂ ಪಾತ್ರರಾಗಿದ್ದ ನರಸಿಂಹ ಶಾಸ್ತ್ರಿಯವರನ್ನು ಗುರುಗಳು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸುತ್ತಾರೆಂದು ಕೆಲವರು ನಂಬಿರಲಿಲ್ಲ.
ಮೇಧಾವಿಯೂ ಚುರುಕು ಬುದ್ಧಿಯವನು ಸೂಕ್ಷ್ಮಗ್ರಾಹಿಯೂ ಆದ ಬಾಲಕ ವಿದ್ಯಾಭ್ಯಾಸದಲ್ಲಿ ಅತ್ಯಂತ ಕುಶಲನಾಗಿದ್ದುದರಿಂದ ಗುರುಗಳು ಆತನಲ್ಲಿ ವಿಶೇಷ ವಿಶ್ವಾಸವಿಟ್ಟಿದ್ದಾರೆಂದು ನಂಬಿದ್ದರೇ ವಿನಃ ಆತನನ್ನೇ ತಮ್ಮ ಉತ್ತರಾಧಿಕಾರಿಯನ್ನಾಗಿ ನಿಯಮಿಸುವ ಅಭಿಪ್ರಾಯ ಹೊಂದಿದ್ದಾರೆಂದು ಭಾವಿಸಿರಲಿಲ್ಲ. ಹೀಗೆ ಮೊದಲಿನಿಂದಲೂ ಗುರು ದೈವಾನುಗ್ರಹಕ್ಕೆ ಪಾತ್ರರಾಗಿದ್ದ ಶ್ರೀ ನರಸಿಂಹ ಶಾಸ್ತ್ರಿಗಳು ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳವರಿಂದ ದಕ್ಷಿಣಾಮ್ನಾಯಪೀಠಕ್ಕೆ ಆಚಾರ್ಯರಾಗಿ ನಿಯಮಿಸಲ್ಪಡುವ ಮಹಾಪುಣ್ಯವನ್ನು ಪಡೆದಿದ್ದರು. ಈ ವರ್ತಮಾನವು ಹೂವಿನ ಕಂಪಿನಂತೆ ಘಂಟಾನಾದದಂತೆ ಎಲ್ಲ ಕಡೆಗೂ ಹಬ್ಬಿತು. ಅಧ್ಯಾಯ 14. ಶ್ರೀ ನರಸಿಂಹ ಶಾಸ್ತ್ರಿಗಳ ದೃಢ ನಿಶ್ಚಯ. ಶೃಂಗೇರಿಯಿಂದ ಕಳುಹಿಸಲ್ಪಟ್ಟ ಓಲೆಗಾರರು ನೇರವಾಗಿ ರಾಮಶಾಸ್ತ್ರಿಗಳಲ್ಲಿ ಬಂದರು. ಶ್ರೀಕಂಠ ಶಾಸ್ತ್ರಿಗಳಿಂದ ತಂದಿದ್ದ ಪತ್ರವನ್ನೊಪ್ಪಿಸಿ ಶೃಂಗೇರಿಯ ವಿದ್ಯಮಾನಗಳನ್ನು, ಗುರುವರಿಯರ ಆರೋಗ್ಯವು ದಿನೇ ದಿನೇ ಕ್ಷಯಿಸುತ್ತಿರುವುದನ್ನು ಕೇಳಿದ ಶಾಸ್ತ್ರಿಗಳಿಗೆ ಅತ್ಯಂತ ದುಃಖವಾಯಿತು. ಅವರ ಕಂಗಳು ನೀರು ತುಂಬಿದವು. ತನು ಕಂಪಿಸಿತು. ಆದರೆ ಅದು ಚಿಂತಿಸುತ್ತಾ ದುಃಖಿಸುತ್ತಾ ಕುಳಿತಿರುವ ಸಮಯವಾಗಿರಲಿಲ್ಲ. ಶಾಸ್ತ್ರಿಗಳು ಸಮಾಧಾನ ತಂದುಕೊಂಡು ಗುರುಗಳ ಆಜ್ಞೆಯನ್ನು ಶಿರಸ ವಹಿಸಿ ನಡೆಸಿಕೊಡಲು ಕರ್ತವ್ಯ ಸನ್ನದ್ಧರಾದರು. ರಾಮಶಾಸ್ತ್ರಿಗಳು ಗೋಪಾಲ ಶಾಸ್ತ್ರಿಗಳಲ್ಲಿ ಬಂದರು. ಅನಿರೀಕ್ಷಿತವಾಗಿ ಬಂದ ರಾಮಶಾಸ್ತ್ರಿಗಳನ್ನು ಕಂಡ ಗೋಪಾಲ ಶಾಸ್ತ್ರಿಗಳಿಗೆ ಅಚ್ಚರಿಯಾಯಿತು. ಎಂದು ತಮ್ಮ ಮನೆಗೆ ಬಾರದವರು ಇಂದು ತಾವಾಗಿಯೇ ಬಂದುದು ಗಾಂಭೀರ್ಯದಿಂದಲೂ ಟಿವಿಯಿಂದಲೂ ವಿದ್ಯಾವೈಭವದಿಂದಲೂ ಶೋಭಿಸುತ್ತಿದ್ದ ಅವರ ಮುಖವು ಇಂದು ಕಳೆಗುಂದಿರುವುದು ಗೋಪಾಲ ಶಾಸ್ತ್ರಿಗಳಿಗೆ ವಿಸ್ಮಯವನ್ನುಂಟು ಮಾಡಿತು. ಯೋಗಕ್ಷೇಮವನ್ನು ವಿಚಾರಿಸಿದ ರಾಮಶಾಸ್ತ್ರಿಗಳು ಗುರುಗಳು ಅಸ್ವಸ್ಥರಾಗಿರುವ ವಿಷಯವನ್ನು ನಿರೂಪಿಸಿದರು. ಅದಕ್ಕಾಗಿ ಗೋಪಾಲ ಶಾಸ್ತ್ರಿಗಳು, ಶ್ರೀ ನರಸಿಂಹ ಶಾಸ್ತ್ರಿಗಳು ಮತ್ತು ಲಕ್ಷ್ಮಣನವರೂ ಸಹ ಪ್ರಯಾಣ ಹೊರಟು ಶೃಂಗೇರಿಗೆ ಬರಬೇಕೆಂದು ತಿಳಿಸಿದರು. ನರಸಿಂಹ ಶಾಸ್ತ್ರಿಗಳನ್ನು ತಮ್ಮೊಡನೆಯೇ ಕೂಡಲೇ ಕಳಿಸಬೇಕೆಂದು ನುಡಿದರು. ಅವರೆಲ್ಲರೂ ಬರುವಂತೆ ಗುರುಗಳು ಇಚ್ಛಿಸಿರುವರೆಂದು ಸ್ಪಷ್ಟಪಡಿಸಿದರು. ಗುರುಗಳು ಅನಾರೋಗ್ಯದಿಂದಿರುವುದನ್ನು ಕೇಳಿದ ಗೋಪಾಲ ಶಾಸ್ತ್ರಿಗಳಿಗೆ ಕಸಿವಿಸಿಯಾಯಿತು. ಬಾಯಿಯಿಂದ ಮಾತೇ ಹೊರಡಲಿಲ್ಲ. ತಾವೆಲ್ಲರೂ ಶೃಂಗೇರಿಗೆ ಹೊರಡಬೇಕೆಂದು ರಾಮಶಾಸ್ತ್ರಿಗಳು ಹೇಳಿದುದು ಸಹ ಗೋಪಾಲ ಶಾಸ್ತ್ರಿಗಳಿಗೆ ಕೇಳಿಸಲೇ ಇಲ್ಲ. ಮೌನವಾಗಿ ತಲೆ ತಗ್ಗಿಸಿ ನೆಲವನ್ನೇ ದಿಟ್ಟಿಸುತ್ತಿದ್ದ ಗೋಪಾಲ ಶಾಸ್ತ್ರಿಗಳ ಮನಸ್ಸೆಲ್ಲ ಶೃಂಗೇರಿಯಲ್ಲಿ ಶ್ರೀ ಗುರುವರ್ಯರ ಸನ್ನಿಧಿಯಲ್ಲಿತ್ತು. ಸ್ವಲ್ಪ ಕಾಲದ ಬಳಿಕ ಗೋಪಾಲ ಶಾಸ್ತ್ರಿಗಳಿಗೆ ಎಚ್ಚರವಾಯಿತು. ರಾಮಶಾಸ್ತ್ರಿಗಳು ಮುಂದುವರಿಸುತ್ತಾ, ಶಾಸ್ತ್ರಿಗಳೇ, ತಮಗೆ ಸಂದೇಹವಿರಬೇಕು. ತಮ್ಮನ್ನು, ತಮ್ಮ ಪತ್ನಿಯವರನ್ನು ಮತ್ತು ತಮ್ಮ ಪುತ್ರರಾದ ಶ್ರೀ ನರಸಿಂಹ ಶಾಸ್ತ್ರಿಗಳನ್ನೂ ಏಕೆ ಶೃಂಗೇರಿಗೆ ಬರಮಾಡಿಕೊಳ್ಳುತ್ತಿದ್ದಾರೆಂದು. ತಾವು ಅತ್ಯಂತ ಪುಣ್ಯಶಾಲಿಗಳು. ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳವರಿಂದ ಆಶ್ರಮ ದೀಕ್ಷೆಯನ್ನು ಪಡೆದು ದಕ್ಷಿಣಾಮ್ನಾಯಪೀಠಕ್ಕೆ ಆಚಾರ್ಯರಾಗುವ ಮಹಾಪುರುಷನ ಮಾತಾಪಿತರಾದ ತಾವು ಧನ್ಯರು. ಲಕ್ಷ್ಮಣನವರು ಧನ್ಯ ಮಾತೆ. ಶ್ರೀ ನರಸಿಂಹ ಶಾಸ್ತ್ರಿಗಳು ಮಹದುದ್ದೇಶಕ್ಕಾಗಿಯೇ ಜನ್ಮವೆತ್ತವರು ಎಂದರು. ಶಿಷ್ಯ ಪರಿಗ್ರಹಣದ ವಿಚಾರವಾಗಿ ಗುರುವರಿಯರು ಮಹಾರಾಜರಿಗೆ ಮೊದಲೇ ಪತ್ರ ಬರೆದಿದ್ದು ಅದರಲ್ಲಿ ಶ್ರೀ ನರಸಿಂಹ ಶಾಸ್ತ್ರಿಯವರೇ ತಮ್ಮ ಉತ್ತರಾಧಿಕಾರಿ ಎಂದು ತಿಳಿಸಿದ್ದರು. ಈ ವಿಚಾರ ಶ್ರೀಕಂಠ ಶಾಸ್ತ್ರಿಗಳಿಗೆ ಅನಂತರ ತಿಳಿಯಿತು. ರಾಮಶಾಸ್ತ್ರಿಗಳ ಮಾತನ್ನು ಕೇಳಿದ ಗೋಪಾಲ ಶಾಸ್ತ್ರಿಗಳು ಕ್ಷಣಕಾಲ ಸ್ತಂಭೀಭೂತರಾದರು. ತಮ್ಮ ಏಕಮಾತ್ರ ಪುತ್ರ ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸಿಯಾಗುವುದೇ? ಅಯ್ಯೋ, ಗುರುವಾಜ್ಞೆಯೇ ಎಂದು ಲಕ್ಷ್ಮಮ್ಮನವರು ಬಿಕ್ಕಿದರು. ಇದ್ದ ಒಬ್ಬ ಮಗನೂ ಸನ್ಯಾಸಿಯಾದರೆ ತಮ್ಮ ಗತಿ? ತಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಒಡೆದು ಛಿದ್ರವಾದುವಲ್ಲ. 13 ಮಕ್ಕಳನ್ನು ಕಳೆದುಕೊಂಡು ನರಸಿಂಹನಲ್ಲಿಯೇ ತಮ್ಮೆಲ್ಲ ಆಸೆ ಭರವಸೆಗಳನ್ನು ಕೇಂದ್ರೀಕರಿಸಿದ್ದ ತಾಯಿಗೆ ನಿರಾಸೆಯೇ ಬಂದು ಅಪ್ಪಳಿಸಿತು. ಗೋಪಾಲ ಶಾಸ್ತ್ರಿಗಳು ಅತ್ಯಂತ ಕಷ್ಟದಿಂದ ತಮ್ಮ ದುಃಖವನ್ನು ತಡೆದುಕೊಂಡರು. ಈ ಮಗನು ಜೀವದಿಂದುಳಿದರೆ ಶ್ರೀ ಶಾರದಾದೇವಿಯ ಸೇವೆಗಾಗಿ ಅವನನ್ನು ಬಿಡಲು ಹಿಂದೆಯೇ ಅವರು ಮನಸಾ ಸಂಕಲ್ಪಿಸಿರಲಿಲ್ಲವೇ? ಶ್ರೀ ಶಾರದೆಯೇ ಈಗ ಗುರುಗಳ ರೂಪದಲ್ಲಿ ಅವನನ್ನು ಕೊಡುವಂತೆ ಕೇಳುತ್ತಿದ್ದಾಳೆ. ಅವನನ್ನು ಇಷ್ಟು ದಿನವೂ ದೇವಿಯ ನಿಧಿಯಾಗಿ ರಕ್ಷಿಸಿದುದಾಯಿತು. ಈಗ ಈಕೆ ತನ್ನ ವಸ್ತುವನ್ನು ತನಗೆ ಹಿಂದಿರುಗಿಸಬೇಕೆಂದು ಅಪೇಕ್ಷಿಸುತ್ತಿದ್ದಾಳೆ. ಕೊಡದಿರಲು ತಮಗಾವ ಹಕ್ಕಿದೆ. ದಾದಿಯಂತೆ ಮಗುವನ್ನು ಲಾಲಿಸಿ ಪಾಲಿಸಿದುದಾಯಿತು. ಈಗ ಅವನನ್ನು ತಾಯಿಯ ವಶಕ್ಕೆ ತಾನೇ ಕೊಡಬೇಕು. ಪರರ ಮಗುವನ್ನು ದಾದಿ ತನ್ನದೆನ್ನಲಾದೀತೆ? ಹೀಗೆ ಶಾಸ್ತ್ರಿಗಳು ಸಮಾಧಾನ ತಂದುಕೊಂಡರು. ಇತ್ತ ಲಕ್ಷ್ಮಮ್ಮನವರಾದರೂ ದುಃಖ ಉದ್ವೇಗಗಳಲ್ಲಿ ಮುಳುಗಿದ್ದರು. ಗೋಪಾಲ ಶಾಸ್ತ್ರಿಗಳು ಎಷ್ಟು ವಿಧವಾಗಿ ಹೇಳಿದರೂ ಆ ತಾಯಿ ತಮ್ಮ ಮಗನನ್ನು ಬಿಟ್ಟುಕೊಡಲು ಒಪ್ಪಲಿಲ್ಲ. ಅವರಿಗೆ ತಮ್ಮ ಎಲ್ಲಾ ಮಕ್ಕಳ ಸಾವು ನೋವು ಕಣ್ಣ ಮುಂದೆ ಕಟ್ಟಿತು. ಈಗ ಮಗನು ಹುಟ್ಟಿದಂದಿನಿಂದ ಅವನ ಲಾಲನೆ ಪಾಲನೆಗಳಲ್ಲಿ ತಮ್ಮ ಹಿಂದಿನ ದುಃಖ ದೌರ್ಭಾಗ್ಯಗಳನ್ನು ಮರೆತಿದ್ದರು. ಈಗ ಅವನನ್ನೂ ಸಹ ದೇವರು ಕರೆದುಕೊಳ್ಳುವುದರಲ್ಲಿದ್ದಾನೆ.
ಶ್ರೀ ಆದಿಶಂಕರನು ಹಿಂದೆ ಸನ್ಯಾಸ ಸ್ವೀಕಾರ ಮಾಡುವ ಮುನ್ನ ಆ ತಾಯಿ ಆರ್ಯಾಂಬಿಕೆ ಪಟ್ಟ ದುಃಖಕ್ಕೆ ಮಿತಿ ಇರಲಿಲ್ಲ. ಇಲ್ಲಿ ಲಕ್ಷ್ಮಮ್ಮನವರು ಪಟ್ಟ ದುಃಖಕ್ಕೂ ಮಿತಿ ಇರಲಿಲ್ಲ. ಹೆತ್ತ ಕರುಳಿನ ನೋವು ಅನುಭವಿಸಿದವರಿಗೇ ಗೊತ್ತು. ಶಾಸ್ತ್ರಿಗಳು ರಾಮಶಾಸ್ತ್ರಿಗಳು ಎಷ್ಟೆಷ್ಟೋ ಪರಿಯಲ್ಲಿ ಸಮಾಧಾನ ಹೇಳಿದರು, ಯಾವುದೂ ಪ್ರಯೋಜನಕ್ಕೆ ಬರಲಿಲ್ಲ. ಮೊದಲಿನಿಂದಲೂ ಗುರುಗಳು ಆ ಬಾಲಕನಲ್ಲಿ ತಳೆದಿದ್ದ ವಿಶೇಷವಾದ ಆಸಕ್ತಿ, ಅಭಿಮಾನ, ಪ್ರೀತ್ಯಾದರಗಳು ಈ ಕಾರಣಕ್ಕಾಗಿಯೇ ಎಂದು ಬಿಡಿಸಿ ಹೇಳಿದರೂ ಸಹ ಆ ತಾಯಿಯ ಒಪ್ಪಿಗೆ ದೊರೆಯಲಿಲ್ಲ. ಆಗ ಶ್ರೀ ನರಸಿಂಹಶಾಸ್ತ್ರಿಗಳೇ ಮುಂದೆ ಬಂದರು. ಹಿಂದೆ ಶ್ರೀ ಶಂಕರರೂ ಸಹ ತಾವಾಗಿಯೇ ತಮ್ಮ ಮಾತೆಯನ್ನು ಸನ್ಯಾಸಾಶ್ರಮಕ್ಕೆ ಅಪ್ಪಣೆ ಬೇಡಿರಲಿಲ್ಲವೇ? ಇಂದು ಸಹ ಶ್ರೀ ನರಸಿಂಹಶಾಸ್ತ್ರಿಗಳು ಸನ್ಯಾಸಾಶ್ರಮ ಸ್ವೀಕಾರಕ್ಕೆ ಅಪ್ಪಣೆ ಕೊಡಿರೆಂದು ತಮ್ಮ ತಾಯಿಯವರಲ್ಲಿ ಅತ್ಯಂತ ದೈನ್ಯದಿಂದ ಬಿನ್ನವಿಸಿದರು. ತಾವು ಎಷ್ಟು ಮಾತ್ರಕ್ಕೂ ಗೃಹಸ್ಥರಾಗುವುದಿಲ್ಲವೆಂದು ಸ್ಪಷ್ಟವಾಗಿ ನುಡಿದರು. ತಾಯಿ, 13 ಮಂದಿ ಮಕ್ಕಳನ್ನು ದುಃಖದಿಂದ ಮೃತ್ಯುವಿಗೆ ಒಪ್ಪಿಸಬೇಕಾಯಿತು. ಒಬ್ಬನನ್ನಾದರೂ ಸಂತೋಷದಿಂದ ಗುರುವರಿಯರಿಗೆ ಅರ್ಪಿಸಬಾರದೇ ಎಂದು ಕೇಳಿದರು. ತಮ್ಮ ಮಾತೆಯನ್ನು ಸನ್ಯಾಸಕ್ಕೆ ಅಪ್ಪಣೆ ಕೊಡಬೇಕೆಂದು ವಿನಯದಿಂದ ಪ್ರಾರ್ಥಿಸಿಕೊಂಡರು. ಈಗ ಸನ್ಯಾಸಕ್ಕೆ ಅವಕಾಶ ಕೊಡದಿದ್ದಲ್ಲಿ ಮುಂದೆ ತಾವಾಗಿಯೇ ಸನ್ಯಾಸ ಸ್ವೀಕರಿಸಿ ದೂರ ದೂರ ಎತ್ತಲಾದರೂ ಕಣ್ಮರೆಯಾಗಿ ಹೋಗಿಬಿಡುವುದಾಗಿಯೂ ತಿಳಿಸಿದರು. ಆಗ ಮತ್ತೊಮ್ಮೆ ಮುಖಾವಲೋಕನ ಸಹ ಆಗುವುದಿಲ್ಲ. ಈಗ ಸನ್ಯಾಸಕ್ಕೆ ಅವಕಾಶ ಕೊಟ್ಟಲ್ಲಿ ತಾವು ಶೃಂಗೇರಿಯಲ್ಲಿಯೇ ಹೆಚ್ಚು ಕಾಲ ಉಳಿಯಬಹುದಾದ್ದರಿಂದ ಆಗಾಗ ನೋಡುವುದಕ್ಕಾದರೂ ಅವಕಾಶವಿದೆ ಎಂದು ಶ್ರುತಪಡಿಸಿದರು. ಇಷ್ಟು ದಿಟ್ಟತನದಿಂದ ಮಗನೆಂದೂ ಮಾತನಾಡಿರಲಿಲ್ಲ. ಅವನ ಮಾತನ್ನು ಕೇಳಿ ತಾಯಿಗೂ ತಂದೆಗೂ ಆಶ್ಚರ್ಯವಾಯಿತು. ಎಂದೂ ತಲೆ ಎತ್ತಿ ಮಾತನಾಡದವನು, ತಾಯಿ ತಂದೆಯ ಮಾತಿಗೆ ಪ್ರತಿ ಹೇಳದವನು ಈ ದಿನ ನಿರ್ಧಾರದಿಂದ ತಾನು ಸನ್ಯಾಸಿಯಾಗುವನೆಂದು ಹೇಳುತ್ತಿದ್ದಾನೆ. ತಂದೆ ಮಗನ ಮುಖವನ್ನೊಮ್ಮೆ ನೋಡಿದರು. ಅಪೂರ್ವವಾದ ತೇಜಸ್ಸು ಒಸರುತ್ತಿದ್ದ ಆ ಲಲಾಟದಲ್ಲಿ, ಮಿಂಚುತ್ತಿದ್ದ ಆ ನೇತ್ರ ಯುಗ್ಮಗಳಲ್ಲಿ ಅವರಿಗೆ ಯಾವುದೋ ಮಹಾಶಕ್ತಿಯು ಪ್ರಕಾಶವಾದಂತೆ ಕಂಡಿತು. ಶಾಸ್ತ್ರಿಗಳು ಅತ್ಯಂತ ದೃಢ ಮನಸ್ಕರಾಗಿ ಮೃದುವಾಣಿಯಲ್ಲಿ, ಲಕ್ಷ್ಮೀ, ನರಸಿಂಹನಿಗೆ ಮನಃಪೂರ್ವಕವಾಗಿ ನಿನ್ನ ಅಪ್ಪಣೆಯನ್ನು ಕೊಡು ಎಂದು ನುಡಿದರು. ಆ ವಾಣಿಯಲ್ಲಿ ಒಂದು ವಿಧವಾದ ಆಜ್ಞೆ ಇತ್ತು, ವಿಶ್ವಾಸವೂ ಇತ್ತು. ಆ ತಾಯಿ ಯೋಚಿಸಿದರು, ಮಗನಿಗೆ ಮೊದಲಿನಿಂದಲೂ ಪಾರಮಾರ್ಥಿಕ ವಿಷಯದಲ್ಲೇ ಆಸಕ್ತಿ. ತಾನು ಗೃಹಸ್ಥನಾಗುವುದಿಲ್ಲವೆಂದು ಹೇಗಿದ್ದರೂ ನಿರ್ಧಾರ ಮಾಡಿಬಿಟ್ಟಿದ್ದಾನೆ. ಈಗ ಸನ್ಯಾಸಕ್ಕೆ ಅಪ್ಪಣೆ ಕೊಡದಿದ್ದಲ್ಲಿ ಅವನು ಎಲ್ಲಿಯಾದರೂ ಹೊರಟು ಹೋಗುವುದು ನಿಶ್ಚಯ. ಈಗ ಸನ್ಯಾಸಕ್ಕೆ ಅಪ್ಪಣೆ ಕೊಟ್ಟಲ್ಲಿ ಆತ ಶೃಂಗೇರಿಯಲ್ಲೇ ಹೆಚ್ಚು ಕಾಲ ಇರುವುದರಿಂದ ಆಗಾಗ ನೋಡುತ್ತಿರಬಹುದು. ಮಾತೃ ಹೃದಯದ ಆಸೆಯನ್ನು ಸ್ವಲ್ಪವಾದರೂ ತಣಿಸಬಹುದು. ಅವನು ಬಿಡಿ ಸನ್ಯಾಸಿಯಾಗಿ ಕಣ್ಮರೆಯಾಗಿ ದೂರ ಹೋಗುವುದಕ್ಕಿಂತ ಇದು ಉತ್ತಮವಲ್ಲವೇ? ಹೀಗೆ ಆಲೋಚನೆ ಮಾಡಿದ ಲಕ್ಷ್ಮಮ್ಮನವರು ಕಣ್ಣೀರ್ ತುಂಬಿ ನಡುಗುವ ಧ್ವನಿಯಲ್ಲಿ ಅಪ್ಪಣೆ ಕೊಟ್ಟರು. ತಾಯಿ ಆರ್ಯಾಂಬಿಕೆಯಂತೆ ಲಕ್ಷ್ಮಮ್ಮನವರೂ ಸಹ ತಮ್ಮ ಪುತ್ರನನ್ನು ತ್ಯಾಗ ಮಾಡಿದರು. ಅಪ್ಪಣೆ ಕೊಟ್ಟ ತಾಯಿಗೆ ನರಸಿಂಹಶಾಸ್ತ್ರಿಗಳು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಹಾಗೆಯೇ ತಂದೆಯವರಿಗೆ ಪ್ರಣಾಮ ಮಾಡಿದರು. ಅವರ ಋಣಾನುಬಂಧವು ಅಂದಿಗೆ ಮುಕ್ತಾಯವಾಯಿತು. ಮನೆಯಲ್ಲಿ ಮಾತಾಪಿತರ ಅಪ್ಪಣೆಯನ್ನು ದೊರಕಿಸಿಕೊಂಡ ಶ್ರೀ ನರಸಿಂಹಶಾಸ್ತ್ರಿಗಳನ್ನು ಕುಣಿಗಲ್ ರಾಮಶಾಸ್ತ್ರಿಗಳವರು ಬೆಂಗಳೂರಿನಲ್ಲಿಯೇ ವಾಸವಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರಲ್ಲಿಗೆ ಕರೆದುಕೊಂಡು ಬಂದರು. ಪ್ರಭುಗಳವರು ಶ್ರೀ ನರಸಿಂಹಶಾಸ್ತ್ರಿಗಳನ್ನು ಆದರ ಗೌರವಗಳಿಂದ ಸ್ವಾಗತಿಸಿದರು ಮತ್ತು ತಮಗೆ ಮೊದಲೇ ಬಂದಿದ್ದ ಶ್ರೀ ಜಗದ್ಗುರುಗಳ ಪತ್ರವನ್ನು ಶ್ರೀ ನರಸಿಂಹಶಾಸ್ತ್ರಿಗಳಿಗೆ ತೋರಿಸಿದರು. ಶ್ರೀ ಜಗದ್ಗುರುಗಳ ಅಪ್ಪಣೆಯಂತೆ ಸನ್ಯಾಸ ಸ್ವೀಕರಿಸಲು ಶ್ರೀ ನರಸಿಂಹಶಾಸ್ತ್ರಿಗಳಿಗೆ ಸಮ್ಮತವೇ ಎಂದು ಕೇಳಿದರು. ತಾವು ಸನ್ಯಾಸ ಸ್ವೀಕರಿಸಲು ಮೊದಲೇ ತೀರ್ಮಾನಿಸಿಕೊಂಡಿರುವುದಾಗಿ ತಿಳಿಸಿದ ಶಾಸ್ತ್ರಿಗಳು ಮಠದ ಆಡಳಿತ ವ್ಯವಹಾರಗಳಿಂದ ತಮಗೆ ಬಿಡುಗಡೆ ದೊರೆತದ್ದಾದರೆ ಸಾಕೆಂದು ನುಡಿದರು. ಈ ಮಾತಿನಿಂದ ರಾಜರು ಹರ್ಷಿತರಾದರು ಮತ್ತು ಶ್ರೀ ನರಸಿಂಹಶಾಸ್ತ್ರಿಗಳು ಸಾಧಾರಣರಲ್ಲವೆಂಬುದನ್ನು ಅರಿತುಕೊಂಡರು. ನಮ್ರತೆಯಿಂದ ನಮಸ್ಕರಿಸಿ ಶ್ರೀ ನರಸಿಂಹಶಾಸ್ತ್ರಿಗಳವರನ್ನು ಬೀಳ್ಕೊಟ್ಟರು. ಈ ದಿನವೇ ಶ್ರೀ ನರಸಿಂಹಶಾಸ್ತ್ರಿಗಳು ಕುಣಿಗಲ್ ರಾಮಶಾಸ್ತ್ರಿಗಳೊಡನೆ ಶೃಂಗೇರಿಗೆ ಪ್ರಯಾಣ ಮಾಡಿದರು. ಶ್ರೀ ಗುರುಗಳಾಜ್ಞೆಯನ್ನು ಶಿರಸಾವಹಿಸುವುದಕ್ಕೆ ಅನಂತರ ಒಂದೆರಡು ದಿನಗಳಲ್ಲಿ ಶ್ರೀ ಗೋಪಾಲಶಾಸ್ತ್ರಿಗಳು ಶ್ರೀಮತಿ ಲಕ್ಷ್ಮಮ್ಮನವರು ಶೃಂಗೇರಿಗೆ ಪ್ರಯಾಣ ಬೆಳೆಸಿದರು. ತಮ್ಮೊಬ್ಬನೇ ಪುತ್ರನಾದ ಶ್ರೀ ನರಸಿಂಹಶಾಸ್ತ್ರಿಯು ಲೌಕಿಕವಾದ ಎಲ್ಲ ಬಂಧನಗಳನ್ನೂ ಕಳಚಿ ಸನ್ಯಾಸಾಶ್ರಮ ಪ್ರವೇಶಿಸಿ ವ್ಯಾಖ್ಯಾನ ಪೀಠಾರೋಹಣ ಮಾಡುವುದನ್ನು ನೋಡುವ ಸಲುವಾಗಿ